ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ರೀಸೆಂಟಾಗಿ 14ನೇ ಮೀಟಿಂಗು ಕಂಡಕ್ಟ್ ಆಗಿತ್ತು ಜನಿವಾದಲ್ಲಿ, ಬೇಸಲ್ ಕನ್ವೆನ್ಷನ್ ರಿಲೇಟೆಡ್ಡು. ಸೊ ಆ ಬೇಸಲ್ ಕನ್ವೆನ್ಷನಲ್ಲಿ ಏನೇನು ಡಿಸೈಡ್ ಮಾಡ್ಕೊಂಡ್ರು, 2 ವಾರದ ಮೀಟಿಂಗಲ್ಲಿ ಏನೇನು ಡಿಸೈಡ್ ಮಾಡ್ಕೊಂಡ್ರು ಅದನ್ನು ನೋಡ್ಕೊಳೋಣ. ಇಂಡಿಯಾ ತನ್ನ ರೆಕಮೆಂಡೇಷನ್ಸು ಅಥವಾ ಇಂಡಿಯಾ ತನ್ನ ಕಡೆಯಿಂದ ಏನು ಹೇಳಿದೆ ಅದನ್ನು ನೋಡ್ಕೊಂಡಿರೋಣ. ಲಾಸ್ಟಲ್ಲಿ ಪ್ಲಾಸ್ಟಿಕ್ ಪ್ರಾಬ್ಲಮ್ ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಯಾಕಂತಂದರೆ ಇದಕ್ಕೆ ರಿಲೇಟೆಡ್ ಆಗಿದೆ ಇದು, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ವೇಸ್ಟು ಮತ್ತು ಪ್ಲಾಸ್ಟಿಕ್ ಪ್ರಾಬ್ಲಮ್ಸೇ ಇಲ್ಲಿ ಮೇಜರ್ ಇಶ್ಯೂ ಆಗಿರೋಂಥದ್ದು. ಸೊ ಅದ್ರ ಬಗ್ಗೆ ಏನು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ. ಸೊ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತಾಯಿರತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂತಂದರೆ ಡಿಸ್ಲೈಕ್ ಆದರೂ ಮಾಡಿರಿ, ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಇಂಪ್ರೂವ್ ಮಾಡ್ಕೊಂಡಿರ್ತೀನಿ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ನೆಕ್ಸ್ಟ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಮಗೆ, ಎಸ್ಪೆಷಲಿ ಮೇನ್ಸಿಗೆ, KPSC ಮತ್ತು UPSC ಮೇನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದು. ರೀಸೆಂಟಾಗಿ ಜನೈವಾದಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಆಗಿತ್ತು, 14th ಮೀಟಿಂಗ್ ಇದು, ಬೇಸಲ್ ಕನ್ವೆನ್ಷನ್ಸ್ ಮೇಲೆ. ಏನು ಯಾವುದಕ್ಕೋಸ್ಕರ ಇದು ಮೀಟಿಂಗ್ ಆಗಿತ್ತು ಅಂತಂದರೆ, ಒಂದು ಗೈಡ್ಲೈನ್ಸ್ ಇಟ್ಟಿದ್ರು ಇವರು, ಹೆಜಾರ್ಡಸ್ ವೇಸ್ಟ್ ಆಯಿತಾ, ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡೋಣ ನಾವು ಇಫ್ ಹೆಜಾರ್ಡಸ್ ವೇಸ್ಟ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಒಂದು ಗೈಡ್ಲೈನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಇದರ ಸ್ಪೆಷಾಲಿಟಿ ಏನಾಗಿತ್ತು ಅಂತಂದರೆ, ಎಲೆಕ್ಟ್ರಾನಿಕ್ ವೇಸ್ಟು, ಇದ್ರ ಬಗ್ಗೆ ಇಂಡಿಯಾ ಮಾತಾಡ್ತಾ ಇತ್ತು. ಎಲೆಕ್ಟ್ರಾನಿಕ್ ವೇಸ್ಟ್ಗಳ ಡಂಪಿಂಗ್ ಬಗ್ಗೆ ಇಂಡಿಯಾ ಇನಿಷಿಯೇಟಿವ್ ತೊಗೊಂಡಿರೋಂಥದ್ದು. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ನೋಡ್ಕೋಬೇಕು ಅಂತಂದರೆ, ಎಲೆಕ್ಟ್ರಾನಿಕ್ ವೇಸ್ಟ್ ಅಂತಂದರೆ ಏನಾಗಿರುತ್ತೆ, ಈಗ ಎಕ್ಸಾಂಪಲ್ಲು 10 ವರ್ಷದ ಹಳೆಯದು ಯಾವುದರ ಒಂದು ನಾವು ಕಂಪ್ಯೂಟರ್ಗೆ ಯೂಸ್ ಮಾಡುವಂಥ ಮೌಸ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಅಥವಾ ಒಂದು ಕೀಬೋರ್ಡ್ ಇದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ಳೋಣ, ಅಥವಾ ಬೇರೆ ಯಾವುದೇ ಗ್ಯಾಜೆಟ್ ಇದೆ, ಅದು ಇವಾಗೇನು ಯೂಸಿಗೆ ಬರ್ತಾಯಿಲ್ಲ ಆ ಥರದ್ದು ಗ್ಯಾಜೆಟ್ಟು. ಸೊ ಆ ಗ್ಯಾಜೆಟ್ನ ಏನು ಮಾಡ್ತಾರೆ ಅಂತಂದರೆ, ಕಂಪ್ಲೀಟಾಗಿ ರೀಸೈಕಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ರೀಸೈಕಲ್ ಅಂತಂದರೆ ಅಲ್ಲಿ ಬೇಕಾಗಿರುವಂಥ ಪಾರ್ಟ್ನೆಲ್ಲ ತಗೊಂಡು ಮಿಕ್ಕಿದ್ದೆಲ್ಲ ಎಸ್ದು ಬಿಟ್ಟಿರ್ತಾರೆ. ಆ ಎಸ್ದಿರುವಂಥ ಪಾರ್ಟ್ಸಿಗೆ ನಾವು ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಥರದ್ದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸು ಬೇರೆ ದೇಶದಲ್ಲಿ ತುಂಬ ಜಾಸ್ತಿ ಇದ್ದಿದ್ದು, ಅವ್ರೇನು ಮಾಡ್ತಾರೆ ಅಂತಂದರೆ, ಡೆವಲಪಿಂಗ್ ದೇಶ ಯಾರ್ದಿರ್ತಾವಲ್ಲ, ಎಕ್ಸಾಂಪಲ್ಲು ಇಂಡಿಯಾ, ಈ ಡೆವಲಪಿಂಗ್ ದೇಶದಲ್ಲಿ ಆ ಥರದ ಪ್ರಾಡಕ್ಟ್ಸ್ನ ತೊಗೊಂಬಂದು ಡಂಪ್ ಮಾಡ್ತಾರೆ ಅಥವಾ ಎಸೀತಾರೆ. ಸೊ ಈ ಥರ ಡಂಪ್ ಮಾಡೋದಕ್ಕೋಸ್ಕರ ಇಂಡಿಯಾ ಮುಂಚೆ ಪರ್ಮಿಷನ್ ಕೊಟ್ಟಿತ್ತು. ಯಾಕೆ ಪರ್ಮಿಷನ್ ಕೊಟ್ಟಿತ್ತು ಅಂತಂದರೆ, ಅಟ್ಲೀಸ್ಟ್ ಆ ಥರ ಡಂಪ್ ಮಾಡಿರೋ ಪ್ರಾಡಕ್ಟ್ಸಿಂದ ನಾವು ರೀಸೈಕಲ್ ಮಾಡಿಬಿಟ್ಟು ಅದರದೊಂದು ಮಾರ್ಕೆಟು ಸ್ಟಾರ್ಟ್ ಮಾಡ್ಕೋಬೋದು ಅಂತ. ಬಟ್ ಏನಾಗಿದೆ ಅಂತಂದರೆ, ಈ ಡಂಪಿಂಗು ಇವಾಗ ತುಂಬಾ ಜಾಸ್ತಿ ಸಿವಿಯರ್ ಆಗೋಗ್ಬಿಟ್ಟಿದೆ, ತುಂಬಾ ಜಾಸ್ತಿ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗೋಗ್ಬಿಟ್ಟಿದೆ ಅಂತ. ಸೊ ಅದಕ್ಕೆ ಇಂಡಿಯಾ ಏನು ಪ್ರಪೋಸ್ ಮಾಡಿತ್ತು ಅಂತಂದರೆ, ಇದನ್ನು ಪ್ರಿವೆಂಟ್ ಮಾಡಿರಿ, ಪ್ರಿವೆಂಟ್ ಡೆವಲಪ್ಡ್ ಕಂಟ್ರೀಸ್ ಫ್ರಮ್ ಡಂಪಿಂಗ್ ದೇರ್ ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ಲಾಸ್ಟಿಕ್ ವೇಸ್ ಆನ್ ಡೆವಲಪಿಂಗ್ ಕಂಟ್ರೀಸ್. ಸೊ ಈ ಥರ ಒಂದು ಇನಿಷಿಯೇಟಿವ್ನ ಇಂಡಿಯಾ ಈ ಬೇಸಲ್ ಕನ್ವೆನ್ಷನ್ನು ಏನಿತ್ತಲ್ಲ ಜನಿವಾದಲ್ಲಿ ಕಂಡಕ್ಟ್ ಆಗಿರೋದ್ರಲ್ಲಿ, ಅಲ್ಲಿ ಈ ಥರ ಒಂದು ಕನ್ವೆನ್ಷನ್ನ ಒಂದು ಪ್ರಪೋಸಲ್ನ ಮೂವ್ ಮಾಡಿತ್ತು. ಬಟ್ ಅದನ್ನು ಬೇರೆಯವರೆಲ್ಲ ಡಿಫೀಟ್ ಮಾಡಿಬಿಟ್ರು. ಅಂತಂದರೆ ಯಾಕೆ ಡಿಫೀಟ್ ಮಾಡಿದ್ರು ಅಂತಂದರೆ, ಅಕಸ್ಮಾತ್ ಇದೇನಾದ್ರು ಕನ್ವೆನ್ಷನ್ ಮೂವ್ ಆಗೋಗ್ಬಿಟ್ರೆ, ಅವರು ಬೇರೆ ಡೆವಲಪ್ಡ್ ದೇಶಗಳಲ್ಲೂ ಕೂಡ ಅವರೇನು ಈ ಎಲೆಕ್ಟ್ರಾನಿಕ್ ವೇಸ್ಟ್ ಆಗಿರಲಿ, ಪ್ಲಾಸ್ಟಿಕ್ಗಳ ವೇಸ್ಟ್ ಆಗಿರಲಿ, ಅದನ್ನೇನು ಡಂಪ್ ಮಾಡ್ತಾರಲ್ಲ ಅದು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಕೋಬೇಕಾಗಿರತ್ತೆ ಅಂತ. ಸೊ ಇವಾಗ ನಾವು ಇದೇ ಬೇಸಲ್ಲು ಕನ್ವೆನ್ಷನಲ್ಲಿ ಮೀಟಿಂಗ್ ನಡೆದಿರೋದ್ರಲ್ಲಿ ಪಾರ್ಟಿಸಿಪೇಷನ್ ನೋಡ್ಕೋಬೇಕು ಅಂತಂದರೆ, 187 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ಕೊಂಡಿತ್ತು. ನೆಗೋಸಿಯೇಷನ್ ಆಲ್ಮೋಸ್ಟು 2 ವಾರದವರೆಗೂ ನಡೀತು ಇದರ ನೆಗೋಸಿಯೇಷನ್ಸು. ಈ ನೆಗೋಸಿಯೇಷನ್ಸ್ಗಳಲ್ಲಿ ಒಂದು ಅಮೆಂಡ್ಮೆಂಟ್ ಏನು ಮಾಡಿದ್ರು ಅಂತಂದರೆ, ಪ್ಲಾಸ್ಟಿಕ್ ವೇಸ್ಟ್ ಇನ್ ಅ ಲೀಗಲಿ ಬೈಂಡಿಂಗ್ ಫ್ರೇಮ್ವರ್ಕ್. ಸೊ ಪ್ಲಾಸ್ಟಿಕ್ ವೇಸ್ಟ್ನ ಲೀಗಲಿ ಬೈಂಡಿಂಗ್ ಫ್ರೇಮ್ವರ್ಕಲ್ಲಿ ಹಾಕಿದ್ರು. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಪ್ಲಾಸ್ಟಿಕ್ಗಳ ಟ್ರೇಡ್ ಏನಾಗುತ್ತಲ್ಲ, ಪ್ಲಾಸ್ಟಿಕ್ ವೇಸ್ಟ್ಗಳ ಟ್ರೇಡ್ ಏನಾಗುತ್ತಲ್ಲ, ಅದು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಮತ್ತು ಕಂಪ್ಲೀಟಾಗಿ ರೆಗ್ಯುಲೇಟ್ ಮಾಡ್ಕೊಂಡಿರ್ಬೇಕು, ಅದ್ರ ಮೇಲೆ ರೂಲ್ಸ್ ಮಾಡ್ಕೊಂಡಿರ್ಬೇಕು. ಯಾವ ಥರದ್ದು ನೀವು ಡಂಪ್ ಮಾಡ್ಬೋದು, ಯಾವ ಥರದ್ದು ನೀವು ಡಂಪ್ ಮಾಡೋ ಹಾಗಿಲ್ಲ, ಆ ಥರದ್ದು ಇವರು ರೂಲ್ಸ್ ಮಾಡ್ಕೋಬೇಕು. ಮತ್ತು ಈ ಥರ ಟ್ರೇಡ್ ಮಾಡಬೇಕಾದ್ರೂ ಕೂಡ ಆ ಪ್ಲಾಸ್ಟಿಕ್ ಟ್ರೇಡ್ಗಳಿಂದ ಟ್ರೇಡಿಂಗಲ್ಲಿ ಇನ್ವಾಲ್ವ್ ಆಗಿರುವಂಥ ಮ್ಯಾನೇಜ್ಮೆಂಟ್ ಅಥವಾ ಸ್ಟಾಫ್ ಏನಿರ್ತಾರಲ್ಲ, ಅವರ ಹೆಲ್ತ್ಗೂ ಕೂಡ ಮತ್ತು ಎನ್ವೈರ್ಮೆಂಟ್ಗೂ ಕೂಡ ಏನು ಹಾರ್ಮ್ಫುಲ್ ಆಗಿರಬಾರ್ದು, ಆ ಥರದೊಂದು ಕೀ ಔಟ್ಕಮ್ಮು ಇದರಲ್ಲಿ ಬಂದಿತ್ತು. ಇದರ ರಿಲೇಟೆಡ್ ನೆಗೋಸಿಯೇಷನ್ಸ್ ಅವರು ಆಲ್ಮೋಸ್ಟು 2 ವಾರದವರೆಗೂ ಕೂಡ ನಡೆಸಿದ್ದಿದ್ರು. ನಾವು ಪ್ಲಾಸ್ಟಿಕ್ದು ಪ್ರಾಬ್ಲಮ್ ಬಗ್ಗೆ ನೋಡ್ಕೊಂಡಿರೋಣ, ಯಾಕಂತಂದರೆ ಇದು ಅದಕ್ಕೆ ಬೇಸಲ್ ಕನ್ವೆನ್ಷನ್ ಬಗ್ಗೆನೇ ರಿಲೇಟೆಡ್ ಆಗಿರೋದ್ರಿಂದ ಪ್ಲಾಸ್ಟಿಕ್ದು ಪ್ರಾಬ್ಲಮ್ಸ್ ಬಗ್ಗೆ ನೋಡ್ಕೊಂಡಿರೋಣ. ಫಸ್ಟ್ ಆಫ್ ಆಲ್ ನಾವು ಡೇಟಾ ನೋಡ್ಕೋಬೇಕು ಅಂತಂದರೆ, ನಿಯರ್ಲಿ 100 ಮಿಲಿಯನ್ ಟನ್ಸು ಪ್ಲಾಸ್ಟಿಕ್ ವೇಸ್ಟು ಇವಾಗ ಓಷನ್ಸ್ಗಳಲ್ಲಿ, ಸೀಸ್ಗಳಲ್ಲಿ, ಓಷನ್ಸ್ಗಳಲ್ಲಿ ಕಂಡುಹಿಡಿಯೋಕ್ಕೆ ಬಂದಿರುತ್ತೆ.
ಸೊ ಈ 100 ಮಿಲಿಯನ್ ಟನ್ಸ್ ಏನಿದೆಯಲ್ಲ, ಇದರಲ್ಲಿ 80-90% ಏನಿದೆಯಲ್ಲ ಅವೆಲ್ಲ ಲ್ಯಾಂಡ್ ಬೇಸ್ಡ್ ಸೋರ್ಸಸ್ಸು. ಲ್ಯಾಂಡ್ ಬೇಸ್ಡ್ ಸೋರ್ಸಸ್ ಅಂತಂದರೆ ಲ್ಯಾಂಡ್ ಮೇಲೇ ಯೂಸ್ ಮಾಡುವಂಥದ್ದು ಪ್ಲಾಸ್ಟಿಕ್ ವೇಸ್ಟು ಅಥವಾ ಎಲೆಕ್ಟ್ರಾನಿಕ್ ವೇಸ್ಟು, ಅವುಗಳನ್ನು ಬೇಕಂತ ನಾವು ಓಷನಲ್ಲಿ ಚೆಲ್ಲಿರುವಂಥದ್ದು. ಯಾಕಂತಂದರೆ ನಮ್ಮ ಲ್ಯಾಂಡಲ್ಲಿ ಜಾಗ ಇರಲ್ಲ, ಅದಕ್ಕೋಸ್ಕರ ಅದನ್ನು ಓಷನಲ್ಲಿ ಚೆಲ್ಲಿರುವಂಥದ್ದು. ಹಾಗೆ ಮೇಜರ್ ಪ್ರಾಬ್ಲಮ್ ಏನಾಗಿರೋದು ಅಂತಂದರೆ, ಈ ಎಲೆಕ್ಟ್ರಾನಿಕ್ ವೇಸ್ಟ್ನ ನಾವೇನು ನಮ್ಮಲ್ಲಿ ಏನು ಡಂಪ್ ಮಾಡ್ತಾರೆ, ಪ್ಲಾಸ್ಟಿಕ್ ವೇಸ್ಟ್ನ ನಮ್ಮಲ್ಲಿ ಏನು ಡಂಪ್ ಮಾಡ್ತಾರಲ್ಲ, ಅದಕ್ಕೆ ಯಾವ ದೇಶ ಡಂಪ್ ಮಾಡ್ತಿರುತ್ತೆ ಅವರು ನಮಗೆ ಅಮೌಂಟು ಕೂಡ ಇಲ್ಲಿ ಪೇ ಮಾಡ್ಕೊಂಡಿರ್ತಾರೆ. ಯಾಕಂತಂದರೆ ಅವ್ರು ಇಲ್ಲಿ ಡಂಪ್ ಮಾಡ್ತಾ ಇರ್ತಾರಲ್ವ, ಸೊ ಅದಕ್ಕೆ ಅಮೌಂಟು ಕೂಡ ಪೇ ಮಾಡ್ತಾ ಇರ್ತಾರೆ. ಈ ಅಮೌಂಟನ್ನು ನಾವು ರಿಕವರ್ ಯಾವ ಥರ ಮಾಡ್ಕೊಳ್ಳೋದು, ರಿಕವರ್ ಯಾವ ಥರ ಮಾಡ್ಕೊಳ್ಳೋದು ಅಂತಂದರೆ ಇದನ್ನು ರೀಸೈಕಲ್ ಮಾಡಿಕೊಂಡು ರಿಕವರ್ ಮಾಡ್ಕೋಬೋದು. ಬಟ್ ಇವಾಗ ಏನಾಗಿದೆ ಪ್ರಾಬ್ಲಮ್ ಅಂತಂದರೆ, ನಮ್ಮಲ್ಲಿ ಆ ಥರ ಇನ್ಫ್ರಾಸ್ಟ್ರಕ್ಚರು ಇಲ್ಲ ಅಥವಾ ಅಷ್ಟು ಸ್ಕಿಲ್ಗಳು ಇಲ್ಲ ಈ ಥರ ಎಲೆಕ್ಟ್ರಾನಿಕ್ ವೇಸ್ಟು ಅಥವಾ ಪ್ಲಾಸ್ಟಿಕ್ ವೇಸ್ಟ್ನ ರೀಸೈಕಲ್ ಮಾಡೋದಾಗಲಿ ಅಥವಾ ಅದನ್ನು ಟ್ರೀಟ್ ಮಾಡೋದಾಗಲಿ. ಅಂತಂದರೆ ಕಂಪ್ಲೀಟಾಗಿ ಇಲ್ಲ ಅಂತಲ್ಲ, ಇದೆ ಬಟ್ ಬೇಕಾಗಿರುವಂಥ ಪೋರ್ಷನಲ್ಲಿ ಇಲ್ಲ, ಸ್ವಲ್ಪ ರೀಸೈಕಲ್ ಮಾಡುವಂಥ ಎಲಿಜಿಬಿಲಿಟಿ ಇದ್ದಿದ್ದು. ನಾವು ಜಾಸ್ತಿ ಏನಾದರೂ ನಮ್ಮಲ್ಲಿ ಡಂಪಿಂಗ್ ತುಂಬ ಜಾಸ್ತಿ ಆಗೋಗ್ಬಿಟ್ರೆ ಅದು ಅಷ್ಟೊಂದು ಸರಿಯಾಗ್ತಾ ಇರಲ್ಲ. ಈ ಥರ ಡಂಪಿಂಗ್ನ ಇದೇನು ಟ್ರಾನ್ಸ್ ಬೌಂಡ್ರಿ, ಒಂದು ಬೌಂಡ್ರಿಯಿಂದ ಇನ್ನೊಂದು ಬೌಂಡ್ರಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇವರು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಇದನ್ನು ಇನ್ನೂ ಡೈಲ್ಯೂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು ಯುರೋಪಿಯನ್ ಯೂನಿಯನ್ ಅವರು. ಡೈಲ್ಯೂಟ್ ಅಂತಂದರೆ ಏನು, ಇನ್ನೂ ಸ್ವಲ್ಪ ಈಸಿ ಆಗಬೇಕು ಬೇರೆ ದೇಶಕ್ಕೆ ನಾವು ಡಂಪ್ ಮಾಡುವಂಥದ್ದು ಅಂತ. ಬಟ್ ಇಂಡಿಯಾ ಮತ್ತು ನೈಜೀರಿಯಾ ಎರಡೇ ದೇಶ ಕಂಪ್ಲೀಟಾಗಿ ಇದನ್ನು ಅಪೋಸ್ ಮಾಡ್ಕೊಂಡಿತ್ತು. ಈ ಥರ ನೀವು ಈ ವೇಸ್ಟನ್ನು ಬೇರೆ ಕಡೆ ಡಂಪ್ ಮಾಡೋವಂಥದ್ದೇ ಮೊದಲೇ ತಪ್ಪು. ಯಾಕಂತಂದರೆ ನೀವೇ ಅದನ್ನು ರೀಸೈಕಲ್ ಮಾಡ್ಕೊಳ್ಳೋದಕ್ಕೆ ಒಂದು ಆಲ್ಟರ್ನೇಟಿವ್ ಹುಡ್ಕೋಬೇಕು. ಯಾಕಂತಂದರೆ ಡೆವಲಪ್ಡ್ ಕಂಟ್ರಿ ಆಗಿರೋದ್ರಿಂದ ಅವ್ರ ಹತ್ರ ಟೆಕ್ನಾಲಜಿ ಕೂಡ ಇರುತ್ತೆ. ಡೆವಲಪಿಂಗ್ ಕಂಟ್ರಿಯಲ್ಲಿ ಅದನ್ನು ಏನಾದ್ರೂ ಡಂಪ್ ಮಾಡಿದ್ರೆ ಅವ್ರ ಹತ್ರ ಟೆಕ್ನಾಲಜಿನೂ ಕೂಡ ಇರಲ್ಲ, ಜೊತೆಗೆ ಅವರು ಟೆಕ್ನಾಲಜಿನೂ ಕೂಡ ಡೆವಲಪ್ಡ್ ಕಂಟ್ರಿ ಅಷ್ಟೊಂದು ಪ್ರೊವೈಡ್ ಮಾಡಲ್ಲ. ಅದಕ್ಕೋಸ್ಕರ ಅವರ ವೇಸ್ಟನ್ನು ಅವರೇ ರೀಸೈಕಲ್ ಮಾಡ್ಕೊಳ್ಳೋವಂಥದ್ದು ಒಂದು ಇಂಪಾರ್ಟೆಂಟ್ ಮೆಷರು. ಹಾಗಂತ ಇದ್ದಿದ್ದೂ ಇವರು ಯುರೋಪಿಯನ್ ಯೂನಿಯನ್ ಅವರು ಇದನ್ನು ಇನ್ನೂ ಸ್ವಲ್ಪ ನಾವು ಡೈಲ್ಯೂಟ್ ಮಾಡೋಣ ಅಂತ ಹೇಳಿದಾಗ ಈ ಥರ ಇಂಡಿಯಾ ಮತ್ತು ನೈಜೀರಿಯಾ ಇಬ್ಬರು ಅದನ್ನು ಅಪೋಸ್ ಮಾಡಿದ್ರು. ಸೊ ಇಂಡಿಯಾದಲ್ಲಿ ಕರೆಂಟ್ ಲಾ ಇರುವಂಥದ್ದು, ನಾವು ಇವಾಗ ಸದ್ಯ ಇರುವಂಥದ್ದು ಲಾ ನಾವು ಏನಾದ್ರು ನೋಡ್ಕೊಂಡಿದ್ರೆ, ಈ SEZ ಅಂತ ನೀವು ಕೇಳಿರ್ಬೋದು, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ. ಸೊ ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸು ಎಂಪ್ಲಾಯ್ಮೆಂಟ್ ಇನ್ನೂ ಜಾಸ್ತಿ ಆಗಬೇಕು, ಬೇರೆ ಕಡೆ ಇಂಡಸ್ಟ್ರೀಸ್ ಇನ್ನೂ ಬರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಝೋನ್ಸ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟು ಪ್ರೊವೈಡ್ ಮಾಡಿದ್ದಿತ್ತು. ಸೊ ಈ ಝೋನ್ಸ್ಗಳಲ್ಲಿ ಏನು ಅಂತಂದರೆ, ಟ್ಯಾಕ್ಸು ಸ್ವಲ್ಪ ಬೆನಿಫಿಟ್ ಇರುವಂಥದ್ದು ಅಥವಾ ಬೇರೆ ಬೇರೆ ಹಳ್ಳಿ ಹತ್ರ ಏನಾದರೂ ಸ್ವಲ್ಪ ಸ್ಟಾರ್ಟ್ ಮಾಡುವಂಥದ್ದು, ಆ ಥರ ಮಾಡಿದರೆ ಏನಾಗುತ್ತೆ, ಸುತ್ತಮುತ್ತ ಇರುವಂಥ ಪಾಪ್ಯುಲೇಷನ್ ಏನಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಕೆಲಸ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಮುಂಚೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಏನಿತ್ತು ಅವುಗಳಲ್ಲೂ ಕೂಡ ರೀಸೈಕ್ಲಿಂಗ್ ಯೂನಿಟ್ಸ್ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮುಂಚೆ ನಾವು ಅಲೋ ಮಾಡ್ಕೊಂಡಿದ್ವಿ, ಪ್ಲಾಸ್ಟಿಕ್ ವೇಸ್ಟು ಮತ್ತು ಎಲೆಕ್ಟ್ರಾನಿಕ್ ವೇಸ್ಟ್ನ ಇಂಪೋರ್ಟ್ ಮಾಡಿಕೊಂಡು ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂತ. ಬಟ್ ಇವಾಗ ಏನಾಗಿದೆ ಅಂತಂದರೆ, ತುಂಬಾ ಜಾಸ್ತಿ ಇಂಪೋರ್ಟ್ ಆಗ್ತಿದೆ, ಅಷ್ಟು ರೀಸೈಕಲ್ ಮಾಡೋಕ್ಕೆ ನಮಗೆ ಕೆಪಬಿಲಿಟಿ ನಮ್ಮಲ್ಲಿ ಡೆವಲಪ್ ಆಗಿಲ್ಲ. ಅದಕ್ಕೋಸ್ಕರ ಇಂಡಿಯಾ ಏನು ಮಾಡ್ತಿದೆ ಅಂತಂದರೆ, August 31st ಅಷ್ಟೊತ್ತಿಗೆ ಇವನ್ನು ಕೂಡ ಕಂಪ್ಲೀಟಾಗಿ ಅಲೋ ಮಾಡಿರೋವಂಥದ್ದು, ಸ್ಪೆಷಲ್ ಎಕನಾಮಿಕ್ ಝೋನ್ಸಲ್ಲಿ ಏನು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಅಲೋ ಮಾಡಿದ್ದೀವಲ್ಲ ಅದನ್ನು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಸೊ ಇದು ಇವಾಗ ನಾವು ನೋಡ್ಕೊಂಡಿರೋವಂಥದ್ದು ಬೇಸಲ್ ಕನ್ವೆನ್ಷನ್ ಮೀಟಿಂಗು ಎಲ್ಲಾಗಿರುವಂಥದ್ದು ಜನಿವಾದಲ್ಲಿ. 1st ಮೀಟಿಂಗು 14th ಮೀಟಿಂಗು ಯಾವುದರ ರಿಲೇಟೆಡು ಅಂತಂದರೆ ಪ್ಲಾಸ್ಟಿಕ್ ವೇಸ್ಟ್ಗಳ ರಿಲೇಟೆಡು. ಇಂಡಿಯಾ ಯಾವುದರ ರಿಲೇಟೆಡ್ ರೆಸೊಲ್ಯೂಷನ್ ಮೂವ್ ಮಾಡಿತ್ತು ಅಂತಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ ಮತ್ತು ಪ್ಲಾಸ್ಟಿಕ್ ವೇಸ್ಟು, ಪ್ಲಾಸ್ಟಿಕ್ ಪ್ರಾಬ್ಲಮ್ಸ್ ಏನೇನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ, ಇದರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು, ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.